ನೀವು 100 ಹಿಂದಿ ಸಿನಿಮಾಗಳನ್ನು ತಗೊಂಡ್ರೆ ಕಳೆದ 1.5-2 ವರ್ಷದ್ದು, ಅದರಲ್ಲಿ 60-65 ಸಿನಿಮಾಗಳು ಸೌತ್ ಇಂಡಿಯಾದ ಸ್ಕ್ರಿಪ್ಟ್ ಸಿನಿಮಾಗಳು ಬಂದಿದ್ದು ರೀಮೇಕ್. ಅಂದರೆ ಕಾಂಟೆಂಟ್ ಇಲ್ಲ, ನೀವು ಹೇಳ್ದಂಗೆ ಕ್ರಿಯೇಟಿವಿಟಿ ಇಲ್ಲ, ಆ ಥರದ್ದು ಯಾವುದೂ ಅಲ್ವೇ ಇಲ್ಲ. ದೇ ಆರ್ ಫ್ಯಾಬ್ಯುಲಸ್ ಅಬೌಟ್ ಇಟ್. ಬಟ್ ಸ್ಟಿಲ್ ನಾವು ಏನೋ ಒಂದು ಹೊಸ ಪಾತ್ ಹಾಕೊಟ್ಟಿದ್ದೀವಿ, ಒಂದು ಹೊಸದೊಂದು ಸಂಚಲನ ಸೃಷ್ಟಿಯಾಗಿದೆ. ಸಂತೋಷ ಪಡೋಣ, ಖಂಡಿತ ಆಗಿದೆ. ಹೌದು, ಎಲ್ಲರಿಗೂ ಗೊತ್ತಿದೆ, ಹೌದು ಸೌತ್ ಸಿನಿಮಾಗಳು ಇವತ್ತು ದೊಡ್ಡದಾಗ್ತಾ ಇದೆ. ಎಸ್, ಗುಡ್. ದಟ್ ಡಸಂಟ್ ಮೀನ್ ದಟ್ ಅವ್ರು ಏನು ಅಲ್ಲ. ನಾವು ಖುಷಿ ಪಡ್ಬೇಕಂದ್ರೆ ಇನ್ನೊಬ್ಬನ ಬೈದೆ ಖುಷಿ ಪಡ್ಬೇಕ ನಾವು. ದಟ್ಸ್ ಟ್ರೂ. ಸಂತೋಷ ಪಡೋಣ KGFಗೋಸ್ಕರ. ಏ ಏನಯ್ಯ, ನಮ್ಮ ಕನ್ನಡ ಸಿನಿಮಾ ಪ್ರೈಸ್ ಮಾಡೋಣ, ಖುಷಿ ಪಡೋಣ. ಏ ಚಿಕ್ಕ ಪಿಕ್ಚರ್ ರೀ, ಅಷ್ಟು ಎಗುರವಾಗಿ ಮಾತಾಡ್ಬಿಡಿ. ಒಂದು ಸತಿ ಚಿಕ್ಕ ಪಿಕ್ಚರ್ ಇಂಟರ್ನ್ಯಾಷನಲ್ ಲೆವೆಲ್ ಕೊಟ್ಟೋಗುತ್ತೆ. ಸಿ, ಒಂದು ಪ್ರಯತ್ನ ಪಟ್ಟಿದ್ದಾನಂತ ಒಂದು ಇದು ಮಾಡಿ, ಪ್ರೈಸ್ ಮಾಡಿ ಅಲ್ವಾ. ನೆಕ್ಸ್ಟು ದ ಮಚ್ 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 ಹೈಪ್ಡು ಮತ್ತು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕಬ್ಜಾ. ಹೇಳ, ಅವರು ಅಷ್ಟೇ ತುಂಬ ಪ್ರಯತ್ನ ಪಡ್ತೀರ. ಆರ್ ಚಂದ್ರು ಅವರು ನನಗೆ ಆಶ್ಚರ್ಯ ಆಗಿದ್ದು. ಅವ್ರ ಬಗ್ಗೆ ನಾನು ಹೇಳಿದೆ, ಇಲ್ಲ ರೀ, ಇದಾದ್ರ ಮೇಲೆ ನೀವು ಹೆಂಗ್ರಿ ಯೋಚನೆ ಮಾಡಿದ್ರಿ, ನೀವು ಈ ಥರ ಪಿಕ್ಚರೇ ಮಾಡಬೇಕು ಅಂತ. ಅವರು ಭಾಳ ಬೇಗ ಜಂಪ್ ತೊಗೊಂಡ್ರು ಆರ್ ಚಂದ್ರು ಅವರು. ಹಂಗೆ ನೋಡೋಕ್ಕೋದ್ರೆ ಏನೇಳಿ, ಅವ್ರು ಮಾಡ್ತಿದ್ದ ಸಿನಿಮಾಯಿಂದ ಟಕ್ಕನ್ ಜಂಪ್ ತೊಗೊಂಡ್ರು. ಅಂದರೆ ಅವಾಗಿನ್ನು ಪ್ಯಾನ್ ಇಂಡಿಯಾ ಗಿನ್ ಇಂಡಿಯಾ ಅಂತ ಆಗಿರಲಿಲ್ಲ, ಸಣ್ಣ ಪುಟ್ಟ ಇದಾಗ್ತಿತ್ತಷ್ಟೇ ಹೊರತು. ಅವ್ರು ಆ ಟೈಮಲ್ಲೇ ನಾನು ಒಂದು ಮಾಡಬೇಕು, KGF ನೋಡ್ತಿದ್ದಂಗೆ ಅವ್ರು ಡಿಸೈಡ್ ಮಾಡಿರಲಿಲ್ಲ, ನಾನು ಒಂದು ಈ ರೇಂಜಲ್ಲಿ ಪಿಕ್ಚರ್ ಮಾಡಬೇಕು ಅಂತ. ಪಾಪ ಅದೇ ಥರ ಏನೋ ಸುಮಾರು ಒಂದೂವರೆ ವರ್ಷದಿಂದ ಆ ಪಿಕ್ಚರ್ ಏನಂದರೆ, ಪ್ರತಿಯೊಂದು ಸೆಟ್ಟು, ಪ್ರತಿ ಒಂದಕ್ಕೂ ಲೈಟಿಂಗ್ ಕಂಟ್ರೋಲು, ಪ್ರತಿಯೊಂದಕ್ಕೆ ಹಿಂಗೆ ಶಾರ್ಟ್ ತೆಗಿಬೇಕು. ಆ ಥರ ಈಸಿಯಾಗಿ ತೆಗೆಕೇ ಆಗಲ್ಲ, ಎಲ್ಲೋ ಒಂದು ಲೊಕೇಶನ್ ಹೋಗಿ ತೆಗೆಕಾಲ. ಆ ಥರ ಸಿನಿಮಾ ಅದು, ಎಲ್ಲ ಪೀರಿಯಡ್ಡು, ಜೂನಿಯರ್ಸು, ಸಿಕ್ಕಾಪಟ್ಟೆ ವೆಪನ್ಸು, ಆ್ಯಕ್ಷನ್ನು ಈ ಥರ. ಪಾಪ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ಆ್ಯಕ್ಚುಲಿ ಖಂಡಿತ ಏನೋ ನಮ್ಮ ಜನ ಯಾವತ್ತೂ ಆಮೇಲೆ ಒಳ್ಳೆ ಸಬ್ಜೆಕ್ಟು ಮಾಡ್ಕೊಂಡಿರೋ ಒಂದು ಒಳ್ಳೆ ಲೈನ್ ಮಾಡ್ಕೊಂಡಿದ್ದಾರೆ. ತುಂಬ ಖಂಡಿತ ಅವ್ರಿಗೆ ಒಳ್ಳೇದಾಗತ್ತೆ. ಆ್ಯಕ್ಚುಲಿ ಅವರ ಒಂದು ಏನೋ ಒಂದು ಅದು ಒಂದು ಧೈರ್ಯ ಬೇಕು ಆ ಥರ ಪಿಕ್ಚರ್ ಮಾಡೋದಕ್ಕೆ. ವೆನ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಇಟ್ ಸರ್? ಕಬ್ಜಾ ಇನ್ನೊಂದು 2-3 ಮಂತ್ಸಲ್ಲಿ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಫಿನಿಶ್ ಆಗಿದೆ, ಡಬ್ಬಿಂಗ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಮೋಸ್ಟ್ಲಿ ಆಗುತ್ತದ. ಸಿನಿಮಾಗಳು ಈ ಪ್ಯಾಂಡಮಿಕ್ ಟೈಮ್ನಲ್ಲಿ OTTಲ್ಲೇ ಡೈರೆಕ್ಟ್ ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆದವು. ಈಗ ಬರ್ತಿರುವ ಎಂಥ ಪರಮ ದೊಡ್ಡ ಸಿನಿಮಾ ಆದರೂ ಕೂಡ ಕೆಲವು ದಿನಗಳ ಕಾಲ ಥಿಯೇಟರ್ನಲ್ಲಿ, ಅಂಡ್ ದೆನ್ ಇಮಿಡಿಯೇಟ್ಲಿ ಟು OTT. ಮೇ ಬಿ 15 ದಿನ, 20 ದಿನ, 30 ಡೇಸ್, ಮೇ ಬಿ 35 ಡೇಸ್, ಅಷ್ಟರೊಳಗೆ OTT. ಸೊ ಇದು ಏನಾದರೂ ಈ ಮೂವಿ ಗೋಯರ್ಸ್ಗೆ ಅಥವಾ ಮನೆಯಲ್ಲೇ ಕೂತ್ಕೊಂಡು ಒಂದು ಅದ್ಭುತ ಸಿನಿಮಾನ ಕಣ್ ತುಂಬಿಕೊಳ್ಬೇಕು ಅಂದ್ಕೊಂಡವ್ರಿಗೆ ಏನಾದರೂ ವ್ಯತ್ಯಾಸ ಉಂಟು ಮಾಡಿದೆ ಅಂತ? ಇಲ್ಲ, ಖಂಡಿತ. ನೋಡಿ ಏನಾಗಿದೆ ಅಂದರೆ, ಒಂದು ಈ ಥರ ಯೋಚನೆ ಮಾಡಿ, ಥಿಯೇಟ್ರಲ್ಲಿ ಒಂದು ಶೇರ್ ಬರೋದು, ಈಗ ಇನ್ನೊಂದು ನಮಗೆ ಶೇರ್ ಜಾಸ್ತಿ ಆಗಿದೆ. ಅಲ್ಲ, ಹಂಗೆ ಶೇರ್ ಜಾಸ್ತಿ ಹಂಗೆ ಯೋಚನೆ ಮಾಡೋಕ್ಕಾಗಲ್ಲ. ಇನ್ನೊಂದು ಅವಿನ್ಯೂ ಓಪನ್ ಆಗಿದೆ, ಇನ್ನೊಂದು ಜಾಗದಲ್ಲಿ ನಮಗೆ ಒಂದು ಇದು ಬರುತ್ತೆ. ಫಸ್ಟ್ ಸ್ಯಾಟಲೈಟ್ ಅಂತಿತ್ತು, ಇವಾಗ ಹಿಂದಿ ಮಾರ್ಕೆಟ್ ಒಂದು ಓಪನ್ ಆಗಿದೆ. ಸ್ಯಾಟಲೈಟ್, OTT, ಥಿಯೇಟರ್ ಎಲ್ಲದ್ರಲ್ಲೂ ಆಗಿದೆ. ನೀವು ಕೆನಾಟ್ ಕಂಪೇರ್ ಥಿಯೇಟರ್ ವಿತ್ ಇದು. ಥಿಯೇಟರ್ ಅಲ್ಲಿ ಒಬ್ಬೊಬ್ಬ 150-200 ರೂಪಾಯಿ ಕೊಟ್ಟು ಪಿಕ್ಚರ್ ನೋಡ್ತಾನೆ. ಇಲ್ಲಿ ಹಂಗಾಗಲ್ಲ, ಇಲ್ಲೊಂದು ಸಬ್ಸ್ಕ್ರಿಪ್ಷನ್ ಮಾಡಿಕೊಂಡು ಅದೆಷ್ಟೋ ಒಂದು ಸಣ್ಣ ಇದ್ರಲ್ಲಿ ಬರುತ್ತೆ. ಬಟ್ ಇಲ್ಲಿ ಜಾಸ್ತಿ ಜನ ನೋಡುವಂತ ಚಾನ್ಸಸ್ ಇದೆ OTTಲ್ಲಿ. ಇಡೀ ಫ್ಯಾಮಿಲಿನೇ, ಆಮೇಲೆ ಆಲ್ ಓವರ್ ದಿ ವರ್ಲ್ಡ್ ಒಂದೇ ಜೊತೆ ಓಪನ್ ಆಗುತ್ತೆ. ಅದು ಅದೊಂದು ಅಡ್ವಾಂಟೇಜ್, ಜಾಸ್ತಿ ಜನ ನೋಡ್ತಾರೆ ಅಂತ. ಸೊ ಈ ತರ ಅದ್ರಲ್ಲಿ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಡಿಸ್ಅಡ್ವಾಂಟೇಜಸ್ ಏನಂದ್ರೆ, ಇವಾಗ ನಾನು ಏನು ದೊಡ್ಡ ದೊಡ್ಡ ಪಿಕ್ಚರ್ ಮಾತ್ರ ಥಿಯೇಟರ್ಗೆ ಎಳಿತದೆ, ಏನು ಕ್ರೇಜು ಆ ಥರ ಪಬ್ಲಿಸಿಟಿ ಕ್ರಿಯೇಟ್ ಆಗಿರೋದು. ಬೇರೆ ಪಿಕ್ಚರ್ ನಾನು OTTಲ್ಲಿ ನೋಡ್ಕೊಂತೀನಿ ಅಂದರೆ, ಪಾಪ ಇವನು ಏನೋ OTTಲ್ಲಿ ಇಷ್ಟು ದುಡ್ಡು ಬರುತ್ತೋ ಇಲ್ಲಿ, ಇವನು ಕ್ಯಾಲ್ಕುಲೇಷನ್ ಇಲ್ಲದೆ ಇವಾಗ ಒಂದು 10 ಕೋಟಿ ಖರ್ಚು ಮಾಡಿ ಆ ಪಿಕ್ಚರ್ ಹೋಗ್ಲಿಲ್ಲ ಅಂದರೆ 10 ಕೋಟಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ OTTಲ್ಲಿ ಅನ್ಕೊಳ್ಳಿ. ಅವಾಗ ಸ್ವಲ್ಪ ಅದು ಚೆನ್ನಾಗಾದರೆ ಬರ್ಬೋದು, ಹೇಳೋಕ್ಕಾಗಲ್ಲ. ಎಗೈನ್ ನಾನು ಮತ್ತೆ ಮತ್ತೆ ಹೇಳೋದಷ್ಟೇ, ಎಗೈನ್ ಯುವರ್ ಕಂಟೆಂಟ್, ನೀವು ಹೆಂಗೆ ಮಾಡಿದ್ದೀರಾ ಮತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪಿಕ್ಚರ್ ಚೆನ್ನಾಗಿದ್ದರೆ ಎಲ್ಲೋ ಒಂದು ಕಡೆ ಜನ ನೋಡ್ತಾರೆ, ಎಲ್ಲೋ ಒಂದು ಕಡೆ ಆನೆಸ್ಟಾಗಿ ಸಿನಿಮಾ ಮಾಡಿರೋಗೆ ವಾಪಸ್ ಬಂದೇ ಬರುತ್ತೆ. ಸಮಟೈಮ್ ಮಿಸ್ ಆಗೋದು, ಏನಾದ್ರು ಎಲ್ಲರೂ ಆನೆಸ್ಟಾಗಿ ಮಾಡಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ಮಾಡಿದ್ದು ಕೂಡ ಒಂದ್ಸತಿ ಮಿಸ್ ಆಗೋದು, ಅದೇನು ಮಾಡೋಕ್ಕಾಗಲ್ಲ ಬಿಸ್ನೆಸ್ ಅಂದಾಗ. ಸೊ ಈ ಒಂದು ಈ ಚೇಂಜಿಂಗ್ ಇದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ಯಾಕಂದ್ರೆ ಒಂದು ಸ್ಟೈಲಿಗೆ ನಾವು ಅಭ್ಯಾಸ ಆಗಿದ್ವಿ, ಹಿಂಗೆ ಹೋಗ್ತಾ ಇತ್ತು, ಎಲ್ಲ ಓಡ್ತಾ ಇದ್ವಿ, ಓಡ್ತಾ ಇದ್ವಿ, ಎಲ್ಲೋ ಒಂದು ನಿಂತು ಬೇರೆ ರೂಟ್ ತಗೊಂತ ಇದೆಯಲ್ಲ, ಅವಾಗ ಎಲ್ಲ ಒಂದು ಚೂರು ಆ ಟರ್ನಿಂಗ್ ಸ್ಟೇಜಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೀವಿ.